ಏಯ್ ಹೇಳಕ್ಕಷ್ಟೇ ಫಾರಿನ್ ಸರ್, ನಮ್ಮ ದೇಶನೇ. ಏನ್ ಸರ್ ಇಷ್ಟೊತ್ತರ ಅಂಗಡಿ ಓಪನ್ ಮಾಡ್ಕೊಂಡು ಕೂತಿದ್ದಾನೆ? ಲೆಟ್ಸ್ ನಾಟ್ ಟಾಕ್ ಟು ದಿಸ್ ಮೋರಾನ್. ಮಾತಾಡಿದ್ರೆ ಕಚ್ಚಿಬಿಡ್ತಾನೆ. ಇರ್ಲಿ, ಮಜಾ ತಗೊಂಡ ಬನ್ನಿ ಸರ್. ಓ ಏನ್ ಗಜಿನಿ ಅವರು, ದಂಡೆತ್ ಬರಕ್ ಯಾವ್ದೋ ವೆಪನ್ ರೆಡಿ ಮಾಡ್ತಾ ಇದೀರಾ? ಹೌದು, ಯಾವ್ದಾರ ಸಿಕ್ಕಿದಾಗ ಕ್ಯಾಪ್ಚರ್ ಮಾಡ್ಬೇಕಲ್ಲ ಅದಕ್ಕೆ. ಬಟ್ ಒನ್ ಥಿಂಗ್, ನನಗೆ ಮದುವೆ ಗಂಡ ಮೇಲೆ ಡೌಟ್. ನಮಗೆ ಈ ಮದುವೆ ಆಗೋದೇ ಡೌಟ್. ಗುಡ್ ಜಾಬ್, ಗುಡ್ ಜಾಬ್, ಗುಡ್ ಜಾಬ್. ಆ ಹುಚ್ಚಿನ ಜೊತೆಲಿ ಏನ್ ನಗಾಟ ನಿಮ್ಗೆ? ಇಲ್ಲ ತಾತ, ಅವನೇ ಸುಮ್ಮನೆ. ಈಗ ದೇಸಾಯಿ ಮೇಲ್ಗಡೆ ಒಬ್ಬನೇ ಕೂತಿದ್ದಾನೆ. ಈ ವಿಶ್ವ ಪ್ರಕೃತಿ ಇವರ ಪ್ರೀತಿ ವಿಷಯ ಮಾತಾಡೋದಕ್ಕೆ ಕರೆಕ್ಟ್ ಟೈಮ್. ಯಾರೋ ಹಂಗು ಚೆನ್ನಾಗೇ ಇಲ್ಲ ಅನ್ನೋ ರೀತಿಲಿ ಆರಾಮಾಗಿ ನಿದ್ದೆ ಮಾಡ್ತಿದ್ಯಲ್ಲ, ಬನ್ನಿ ಕೂತ್ಕೊಳ್ಳಿ ಅಣ್ಣ, ಸಿಡೋನ್ ಮನು. ಏನೋ ಒಂಥರ ಖುಷಿ, ಸಂತೋಷ, ಮದುವೆ ಮನೆ ಸಂಭ್ರಮ. ಯೋಚನೆ ಮಾಡ್ತಾ ಇದ್ದೆ, ಹಾಗೇ ನಿದ್ದೆ ಬಂದ್ಬಿಡ್ತು. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಏನು ಹೇಳಿ ಅಣ್ಣ? ಈಗ ನಮ್ಮ ವಿಶ್ವ ಇದಾನಲ್ಲ, ಆ ವಿಶ್ವನ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು. ನಾನಿಷ್ಟು ನೆಮ್ಮದಿಯಾಗಿರೋದಕ್ಕೆ, ಪ್ರಕೃತಿ ಮದುವೆ ನಡೀತಾ ಇರೋದಕ್ಕೆ, ಎಲ್ಲ ಅದಕ್ಕೂ ನಮ್ಮ ವಿಶ್ವನೇ ಕಾರಣ. ಹೇಗವನು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಈಗ ನಾನೇನ್ ಹೇಳೋಕ್ ಹೊರಟಿದ್ದೆ ಅಂದ್ರೆ, ಅವನೊಬ್ಬ ಅಪರಂಜಿ, ರೈಟ್? ನಾನು ಈ ಟೂರ್ಗೆ ಬಂದಾಗ ತುಂಬಾ ಟೆನ್ಷನ್ ಇಟ್ಕೊಂಡು ಬಂದೆ. ಇದೆಲ್ಲ ಹೀಗೆ ನಡೀತಾ ಇದೆ ಅಂತಂದ್ರೆ ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಪ್ರಕೃತಿನೂ ಈ ಮದುವೆಗೆ ಒಪ್ಕೊಂಡ್ಲು, ನೀವು ಎಲ್ಲ ನನಗೆ ಫ್ಯಾಮಿಲಿಯಾಗಿ ಸಿಕ್ಕಿದ್ರಿ. ಅಣ್ಣ, ನೀವು ದೊಡ್ಡವರಾಗಿ ಮುಂದೆ ನಿಂತು ಈ ಮದುವೆ ನಡೆಸ್ಕೊಡ್ಬೇಕಣ್ಣ. ಲುಕ್ ಅಟ್ ಮಿಸ್ಟರ್ ಅಂಡ್ ಮಿಸಸ್ ಮೋಹನ್, ಏನ್ ತುಂಬಾ ಕಡಿಮೆ ಶಾಪಿಂಗ್ ಮಾಡಿದೀರಾ? ಏನೋ ತಕ್ಕ ಮಟ್ಟಕ್ಕೆ ಮಾಡಿದೀವಿ ಅಂಕಲ್. ಇಲ್ಲಿ ನೋಡಿ, ಪ್ರಕೃತಿದು ಧಾರೆ ಸೀರೆ. ಹೌ ಇಸ್ ಇಟ್? ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿದೆ ಅಲ್ಲ. ಮತ್ತೆ ಇದು ರೆಡ್ ಸೂಟ್. ಈ ಮೊದಲು ತುಂಬಾ ಕನ್ಫ್ಯೂಷನ್ ಇದೆ, ಈ ಮದುವೆ ಬಗ್ಗೆ ಯಾರಿಗೂ ಗೊತ್ತಿದ್ರೆ ಒಂದು ಸೀಕ್ರೆಟ್ ಹೇಳ್ತಾ ಇದ್ದೀನಿ. ವಿಶ್ವ ಮತ್ತು ಪ್ರಕೃತಿ ಏನಪ್ಪ, ವಾಟ್ಸ್ ದಟ್? ವಾರಿಯೋ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನನ್ನ ದೃಷ್ಟಿ ಆಗುತ್ತೆ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ನಿಲ್ಲಿಸಿ, ಈಗ ಹೋಗು ಇಲ್ಲಿಂದ, ಹೋಗು ಅಂದೆ. ಅಂಕಲ್, ಅವನ ಮಾತನ್ನ ತಲೆಗೆ ಹಾಕೋಬೇಡಿ, ಅವನ್ ಸ್ವಲ್ಪ ಲೂಸ್ ಅಂತ ನಿಮಗೆ ಗೊತ್ತಲ್ವಾ. ಈಗ ಹೇಳಿ, ಈ ಕಾಂಬಿನೇಷನ್ ಹೇಗಿದೆ? ಆಮೇಲೆ ತಾತ, ನಿಮ್ಗಂತೂ ತುಂಬಾ ಒಳ್ಳೆ ಡ್ರೆಸ್ ಸೆಲೆಕ್ಟ್ ಮಾಡಿದೀನಿ. ಮದ್ವೆನಲ್ಲಿ ನೀವು ಅಜ್ಜಿ ಇಬ್ರು ಮದ್ವೆ ಗಂಡು ಹೆಣ್ಣು ತರ ಕಾಣಿಸ್ಬೇಕು. ಹಾಗಿದೆ ಅಲ್ವೇನ್ರಿ ಕಣೆ? ಶಾರದಾ, ನಿಮ್ ಕಡೆಯವ್ರಿಗೆಲ್ಲ ಇನ್ವಿಟೇಷನ್ ಕಳ್ಸಾಯ್ತಾ? ಲಾಸ್ಟ್ ಮಿನಿಟ್ ಅಲ್ಲಿ ಟಿಕೆಟ್ ಸಿಗದೆ ಹೋದ್ರೆ ಕಷ್ಟ. ತುಂಬಾ ಬೇಕಾದವ್ರನ್ನ ಕರ್ದಿದ್ದೀನಿ. ಇಲ್ಲಿವರೆಗೂ ಬರೋದ್ ಸ್ವಲ್ಪ ಜನ. ಹೇಗಿದ್ರು ಮದ್ವೆ ಮುಗಿಸ್ಕೊಂಡು ಇಂಡಿಯಾಗ್ ಬರ್ತಾರಲ್ಲ, ಆಗ ಒಂದ್ ಗ್ರ್ಯಾಂಡ್ ರಿಸೆಪ್ಷನ್ ಕೊಟ್ಟು ಎಲ್ಲರನ್ನ ಇನ್ವೈಟ್. ಒಳ್ಳೆ ಐಡಿಯಾ, ಬನ್ನಿ. ವೇಸ್ಟ್ ಪೀಪಲ್ಸ್, ಟೈಮ್ ಸೆನ್ಸ್ ಇಲ್ಲ. ಹೀಗೆ ಮಾತಾಡಿ ಮಾತಾಡಿ ಕೆಲಸ ಮಾಡದೆ ಇಂಡಿಯಾನ ಹಾಳ್ ಮಾಡಿದ್ದಾಯ್ತು, ಈಗ ಜೋರನ್ನ ಹಾಳ್ ಮಾಡೋದಕ್ಕೆ ಬಂದಿದ್ದಾರೆ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್. ಹಾಯ್ ಮಾಮ್, ಹಾಯ್ ಎವ್ರಿಬಡಿ. ಏನಪ್ಪ, ಆಗ್ಲೇ ಆಫೀಸ್ಗೆ ಹೊರಟ್ಬಿಟ್ಟಿಯಾ? ಮದ್ವೆ ಮುಗಿಯೋವರೆಗೂ ಬಿಸ್ನೆಸ್ ವಿಷಯ ಮರ್ತು ಬಿಡ್ಬೇಕು ಅಂತ ಹೇಳಿರ್ಲಿಲ್ಲ ನಿನ್ಗೆ? ನಿಮ್ ಅಪ್ಪ ನೋಡಿದ್ರೆ ಹೋಗ ಆಫೀಸ್ ಅಲ್ಲಿ ಕೂತಿದ್ದಾರೆ, ಈಗ ಇವನು ಹೊರಟಿದ್ದಾನೆ. ಮಾಮ್, ಬರೀ ಆಫೀಸ್ ಅಷ್ಟೇ ಅಲ್ಲ, ಎಲ್ಲರನ್ನೂ ಕರ್ಕೊಂಡು ನಮ್ಮ ಸ್ಟೀಲ್ ಪ್ಲಾಂಟ್, ಮಾರ್ಕೆಟಿಂಗ್ ಯೂನಿಟ್ ತೋರಿಸ್ಕೊಂಡು ಹಾಗೆ ಜಾಲಿಯಾಗಿ ಜಾರ್ಡನ್ ಎಲ್ಲ ಸುತ್ತಾಡ್ಕೊಂಡು. ಆಂಟಿ ತಗೊಳ್ಳಿ. ಅರೆ ವಿಶ್ವ, ನೀನ್ ಯಾಕೆ ಇದನ್ನೆಲ್ಲ ತರಕ್ ಹೋದೆ? ಇಷ್ಟ ಜನ ಹೆಣ್ಮಕ್ಳು ಇದೀವಿ ಮನೇಲಿ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಅತ್ತೆ. ಆಂಟಿ, ನಿಮ್ ಫ್ಯಾಮಿಲಿ ನಾನು ಒಬ್ಬ ಮೆಂಬರ್ ಇದ್ದಾಗೆ ನಮ್ಮನೆಯವ್ರಿಗೆಲ್ಲ ಕಾಫಿ ಮಾಡಿ ತಂದ್ಕೊಟ್ರೆ ತಪ್ಪೇನಿದೆ? ಬೇಗ ರೆಡಿ ಆಗು, ನೀನು ನಮ್ಮ ಜೊತೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಪ್ರೇಮ್, ಇನ್ನು ಮದ್ವೆಗೆ 2 ದಿವಸ ಇದೆ, ಎಲ್ಲರೂ ಕರ್ಕೊಂಡ್ರೆ ಹೇಗೆ? ಅಲ್ಲ ವಿಶ್ವ, ಸಾಕಷ್ಟು ಕೆಲಸ ಇದೆ. ಅದು ಅಲ್ಲದೆ ನಿಮ್ಮಿಬ್ಬರ ಬಗ್ಗೆ ನಾವ್ಯಾಕೆ? ನೀನ್ ಬೇಕಾದ್ರೆ ಪ್ರಕೃತಿನ ಕರ್ಕೊಂಡು ಹೋಗ್ಬಾ. ಕರೆಕ್ಟ್ ಆಗಿ ಹೇಳಿದೆ ವಿಶ್ವ. ಪ್ರೇಮ್, ಪ್ರಕೃತಿನ ಕರ್ಕೊಂಡು ಆರಾಮಾಗಿ ಸುತ್ತಾಡ್ಕೊಂಡ್ ಬಾ, ನಾವೆಲ್ಲ ತುಂಬಾ ಬಿಜಿ ಆಗಿದೀವಪ್ಪ. ಅದು ಹೇಗಾಗುತ್ತಪ್ಪ? ಯಾಕಜ್ಜಿ? ಮದುವೆ ಮುಂದಾರದಲ್ಲಿ ಹುಡುಗಿನ ಹೊರಗಡೆ ಕಳಿಸಬಾರ್ದು. ಅಜ್ಜಿ, ಏನ್ ಪ್ರಾಬ್ಲಮ್? ಶಾಸ್ತ್ರ. ವಾಟ್ ಅಜ್ಜಿ, ಇಂಡಿಯಾದಲ್ಲಾದ್ರೆ ಓಕೆ, ಜಾರ್ಡನ್ ಅಲ್ಲೂ ಶಾಸ್ತ್ರನಾ? ಅಜ್ಜಿ, ಈ ಜನರೇಷನ್ ಅಲ್ಲೂ ಏನಿವೆಲ್ಲ? ಯಾವ ಜನರೇಷನ್ ಆದ್ರೆ ಏನಮ್ಮ, ಮದುವೆ ಮದುವೆನೆ, ಶಾಸ್ತ್ರ ಶಾಸ್ತ್ರಾನೆ. ಹುಡುಗಿಗೆ ಅರಿಶಿನ ಹಚ್ಚಿದ್ಮೇಲೆ ಹೊರಗಡೆ ಕಳಿಸಬಾರ್ದು. ಓ ಗಾಡ್, ಹಾಗಾದ್ರೆ ನಾನು ಒಬ್ನೇ ಹೋಗ್ಬೇಕಾ? ಸದ್ಯಕ್ಕೆ ಫ್ರೀ ಇರೋಳ್ ನಾನು. ಕ್ಯಾನ್ ಐ ಜಾಯಿನ್ ಯು? ಓಕೆ, ವಾಟ್ ಅಂಕಲ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಯಾ ದೆನ್, ಬೈ ಬೈ. ಬೈ ಗಾಯ್ಸ್. ಓಕೆ ದೆನ್, ಸೀ ಯು ಎವರಿಬಡಿ. ಬೈ. ಸೀ ಯು. ಬೈ.